ಸ್ನೇಹಿತರೆ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ಒಂದು ನಮ್ಮ ದೇಶದ ದೊಡ್ಡ ದೊಡ್ಡ ಬುದ್ಧಿಜೀವಿಗಳು, ವಿದ್ವಾಂಸರು, ಪ್ರೊಫೆಸರ್ಗಳೆಲ್ಲ ಸೇರಿಕೊಂಡು ಒಂದು ಮಹಿಷದಸರಾ ಅನ್ನುವಂಥ ಒಂದು ಹೊಸ ಚಿಂತನೆಯನ್ನು ಜನರಿಗೆ ನೀಡುವಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹಿಷ ಅನ್ನುವಂಥವನು ಭಾರತೀಯ ರಾಜ. ಅವನು ಬೌದ್ಧ ಧರ್ಮದಿಂದ ಪ್ರೇರಣೆಯನ್ನು ಪಡೆದು ಬೌದ್ಧ ಧರ್ಮವನ್ನು ಅನುಸರಿಸಿಕೊಂಡಿದ್ದ, ಕರ್ನಾಟಕದಲ್ಲೇ ಇದ್ದ, ಅವನನ್ನು ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮಹಿಷದಸರಾ ಅನ್ನುವಂಥದ್ದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಈ ಮಹಿಷ ದಸರಾವನ್ನ ಬೆಂಬಲಿಸುವಂತದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಒಬ್ಬರ ಹತ್ರ ಹೀಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ನನಗೊಂದು ರಸಪ್ರಶ್ನೆಯ ರೀತಿಯಾಗಿ ಒಂದು ಕ್ವಿಜ್ ಅನ್ನ ನನಗೆ ಒಂದೊಂದು 10 ಪ್ರಶ್ನೆಗಳನ್ನ ಹೇಳಿದ್ರು. ಆ ಪ್ರಶ್ನೆಗಳಿಗೆ ಒಟ್ಟು 501 ರೂಪಾಯಿ ಬಹುಮಾನವನ್ನು ಕೂಡ ಕೊಡ್ತಾರಂತೆ. ಮಹಿಷ ದಸರಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕ ಪ್ರಶ್ನೆಗಳು ಅನ್ನುವಂತ ಪ್ರಶ್ನೆಗಳಿತ್ತು. ವಿಶೇಷ ಸೂಚನೆ ಅಂತ ಬರೆದಿದ್ದಾರೆ, ಸಂಪೂರ್ಣ ನಂಬಲರ್ಹ ಐತಿಹಾಸಿಕ ದಾಖಲೆಗಳೊಂದಿಗೆ ಸರಿಯಾದ ಉತ್ತರ ಕೊಟ್ಟವರಿಗೆ ಮಾತ್ರ ಬಹುಮಾನ ನೀಡಲಾಗುವುದು ಅನ್ನುವಂಥದ್ದು ಕೂಡ ಅದರಲ್ಲಿ ಇತ್ತು. ಸರಿ ಅಂತ ಹೇಳಿ ನಾನು ಪ್ರಶ್ನೆಗಳನ್ನ ಕೇಳಿ ಬಹುಶಃ ನನಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಮರ್ಥ್ಯ ಸಾಕಾಗ್ಲಿಲ್ಲ. ದಯವಿಟ್ಟು, ಬಹಳ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಈ ಮಹಿಷ ದಸರಾವನ್ನ ಆಚರಣೆ ಮಾಡ್ತಾ ಇದ್ದಾರೆ, ಅದನ್ನ ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ಯಾರಾದರೂ ಆಗ್ಬಹುದು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರೆ ಒಂದು ಖುಷಿ ಆಗ್ತದೆ, ನಾವು ಕೂಡ ಒಂದು ಉತ್ತಮ ಕೆಲಸದಲ್ಲಿ ಪಾಲ್ಗೊಂಡಂತ ಒಂದು ಧೈರ್ಯ ನಮಗೂ ಕೂಡ ಬರ್ತದೆ. ಹಾಗಾಗಿ ಆ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತೇನೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಾದ್ರೆ ಬಹಳಷ್ಟು ಉತ್ತಮವಾದಂತಹ ಬೆಳವಣಿಗೆ ಆಗ್ತದೆ. ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ಉತ್ತರವನ್ನು ಕೊಡಿ. ಪ್ರಶ್ನೆಗಳು ಈ ರೀತಿ ಇದೆ. ಮೊದಲನೇ ಪ್ರಶ್ನೆ, ಮಹಿಷಾಸುರನು ಹುಟ್ಟಿದ ವರ್ಷ ಯಾವುದು ಅಂತ. ಅಂದ್ರೆ ಮಹಿಷ ಯಾರು ಬೌದ್ಧ ರಾಜ ಅಂತ ಹೇಳ್ತಾ ಇದ್ದಾರೆ, ಆ ರಾಜ ಹುಟ್ಟಿದಂತಹ ವರ್ಷ ಯಾವುದು. ಎರಡನೇ ಪ್ರಶ್ನೆ, ಮಹಿಷಾಸುರ ಪಟ್ಟಾಭಿಷೇಕ ಯಾವ ವರ್ಷದಲ್ಲಿ ನಡೆಯಿತು, ಅಂದು ಆ ಸಮಾರಂಭದಲ್ಲಿ ಯಾವ ಯಾವ ರಾಜ್ಯದ ದೊರೆಗಳು ಅಥವಾ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈಗ ಒಂದು ರಾಜ್ಯದ ರಾಜನ ಪಟ್ಟಾಭಿಷೇಕ ಆಗ್ತದೆ ಅಂತ ಆದ್ರೆ ಸುತ್ತಮುತ್ತಲಿನ ರಾಜ್ಯದ ದೊರೆಗಳೆಲ್ಲ ಬರ್ತಾರೆ. ಹಾಗಾಗಿ ಮಹಿಷಾಸುರನ ಪಟ್ಟಾಭಿಷೇಕಕ್ಕೆ ಯಾರೆಲ್ಲ ಪಾಲ್ಗೊಂಡಿದ್ರು ಅಂತ. ಇನ್ನು ಮೂರನೇ ಪ್ರಶ್ನೆ ನನಗೆ ಕೇಳಿದ್ದು, ಮಹಿಷಾಸುರನ ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅಂತ. ಅಂದ್ರೆ ಈಗ ಒಂದು ನಮ್ಮ ಕರ್ನಾಟಕದ ರಾಜ ಅಂತ ಹೇಳ್ತಾರೆ ಬಿಟ್ರೆ ಅವನು ಎಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಅಂತ ಯಾರು ಹೇಳಲಿಲ್ಲ. ಅವನದು ಎಲ್ಲಿಂದ ಎಲ್ಲಿಯವರೆಗೆ ಆ ರಾಜ್ಯ ಹಬ್ಬಿತ್ತು, ಯಾವ ರಾಜರನ್ನು ಸೋಲಿಸ ಗೊತ್ತಿಲ್ಲ, ಅವನ ವ್ಯಾಪ್ತಿ ಎಷ್ಟಿತ್ತು ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಅವನ ವ್ಯಾಪ್ತಿ ಏನು, ಆ ರಾಜ್ಯದ ವ್ಯಾಪ್ತಿ ಏನು ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ರು. ಇನ್ನು ನಾಲ್ಕನೇ ಪ್ರಶ್ನೆ ಕೇಳಿದ್ದು, ಮಹಿಷಾಸುರನ ಪತ್ನಿಯ ಹೆಸರೇನು, ಆಕೆ ಯಾರ ಅಥವಾ ಯಾವ ರಾಜನ ಮಗಳಾಗಿದ್ಲು ಅಂತ. ಅಂದ್ರೆ ಮಹಿಷಾಸುರ ಇದ್ದ ಅಂತ ಆದ್ರೆ ಅವನು ಮದುವೆ ಆಗಿರ್ತದೆ, ರಾಜ ಆದ್ರೆ ಮದುವೆ ಸಾಮಾನ್ಯ ಅಲ್ವ. ಇನ್ನು ಐದನೇ ಪ್ರಶ್ನೆಯನ್ನು ಅವರು ಕೇಳಿದ್ದು, ಮಹಿಷಾಸುರನಿಗೆ ಎಷ್ಟು ಮಕ್ಕಳು, ಆ ಮಕ್ಕಳ ಹೆಸರೇನು ಅಂತ. ಹಾಗಾಗಿ ಮಕ್ಕಳು ಯಾರು, ಅವನ ಮಕ್ಕಳಿಗೆ ಅವರ ಹೆಸರೇನಾದ್ರೂ ಗೊತ್ತಿದ್ರೆ ಅವನ ಹೆಸರು ಏನು ಅನ್ನುವಂಥದ್ದು. ಅದಾದ ನಂತರ ಆರನೇ ಪ್ರಶ್ನೆ ಕೇಳಿದ್ದು, ಮಹಿಷಾಸುರನ ಅರಮನೆ ಈಗಿನ ಯಾವ ಸ್ಥಳದಲ್ಲಿತ್ತು. ಈಗ ಮೈಸೂರು ಅರಮನೆಯನ್ನು ನೋಡ್ತಾ ಇದ್ದೇವೆ ಅಥವಾ ಬೇರೆ ಬೇರೆ ರಾಜರ ಅರಮನೆಗಳೆಲ್ಲ ಈಗ ಕುರುಹುಗಳಿದ್ದಾವೆ, ಆದರೆ ಮಹಿಷಾಸುರ ಆಳ್ವಿಕೆ ಮಾಡಿದಂತಹ ಅರಮನೆ ಯಾವುದು, ಮಹಿಷಾಸುರನ ಅರಮನೆ ಎಲ್ಲಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯನ್ನು ಕೇಳಿದ್ರು. ಏಳನೇ ಪ್ರಶ್ನೆ ಕೇಳಿದ್ದು, ಮಹಿಷಾಸುರನು ಯಾವ ಯಾವ ಯುದ್ಧಗಳನ್ನು ಗೆದ್ದಿದ್ದನು ಮತ್ತು ಯಾವ ಯಾವ ಯುದ್ಧಗಳಲ್ಲಿ ಸೋತಿದ್ದನು. ಈಗ ಒಂದು ರಾಜ ಅಂತ ಆದ ನಂತರ ಅವನು ಯುದ್ಧಗಳನ್ನು ಮಾಡಿರಲೇಬೇಕಾಗಿರ್ತದೆ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ಸರಿ, ಆದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಅವನು ನಂತರ, ಅಶೋಕನ ನಂತರ ಅಂತ ಹೇಳ್ತಾರೆ, ಆದರೆ ಅಲ್ಲಿಯ ತನಕ ಅವನು ಯುದ್ಧಗಳನ್ನು ಮಾಡಿರಬೇಕು. ಎಲ್ಲಿಯೆಲ್ಲ ಯುದ್ಧ ಮಾಡಿದ, ಯಾರ ಜೊತೆಗೆ ಯುದ್ಧ ಮಾಡಿದ, ಅದು ಕೂಡ ಒಂದು ಪ್ರಶ್ನೆಯಾಗಿಯೇ ಉಳಿದಿತ್ತು. ಅದಕ್ಕೆ ಕೂಡ ಉತ್ತರವನ್ನು ಬಯಸ್ತಾ ಇದ್ದಾರೆ. ನಂತರದಲ್ಲಿ ಅವರು ಕೇಳಿದ್ದು ಎಂಟನೇ ಪ್ರಶ್ನೆ, ಮಹಿಷಾಸುರ ಮೃತನಾಗಿದ್ದು ಯಾವ ವರ್ಷದಲ್ಲಿ, ಅವನ ನಂತರ ಅವನ ಉತ್ತರಾಧಿಕಾರಿಯಾಗಿ ಯಾರು ರಾಜ್ಯವನ್ನು ವಹಿಸಿಕೊಂಡರು. ಅದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯಾಗಿರುತ್ತದೆ. ಒಂದು ದೇಶದ ರಾಜ ಆಗಿದ್ದ ಅಂತ ಆದ್ರೆ ಖಂಡಿತವಾಗಿ ಅವನ ನಂತರ ಯಾರಾದರೂ ಒಬ್ಬರು ಆ ರಾಜ್ಯವನ್ನು ಆಳ್ವಿಕೆ ಮಾಡಿರಲೇಬೇಕಾಗ್ತದೆ. ಕೃಷ್ಣದೇವರಾಯ ನಂತರ ಅಳಿಯ ರಾಮರಾಯ ಬಂದ, ಅವನ ಸ್ವಂತ ಮಗನ ಮಗ ಅಲ್ಲದೇ ಇದ್ರು ಬೇರೆ ಯಾರಾದರೂ ಒಬ್ಬರು ಬಂದು ಆಳ್ವಿಕೆಯನ್ನು ಮಾಡಿದ್ರು. ಇನ್ನು ಒಂಬತ್ತನೇ ಪ್ರಶ್ನೆ ಕೇಳಿದ್ದು, ಬೌದ್ಧ ರಾಜ ಮಹಿಷಾಸುರನನ್ನು ತಮ್ಮ ಪೂರ್ವಜರೆಂದು ಹೇಳಿಕೊಳ್ಳುವ ಇಂದಿನ ಮೂಲ ನಿವಾಸಿಗಳು ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರವಾಗಿದ್ದು ಯಾವ ಸಂದರ್ಭದಲ್ಲಿ ಮತ್ತು ಏಕೆ. ಈಗ ಮಹಿಷಾಸುರ ಅವನು ಕರ್ನಾಟಕದ ರಾಜನಾಗಿದ್ದ ಅಂತ ಆದ್ರೆ ಅವನ ವಂಶಜರು ಯಾರು, ನನ್ನ ಪೂರ್ವಜ ಮಹಿಷಾಸುರ ಅಂತ ಹೇಳಿಕೊಳ್ಳುವವರು ಯಾರು, ಅವ್ರು ಇವತ್ತಿಗೂ ಇದ್ದಾರೆ ಅಥವಾ ಅವರು ಹಿಂದೂ ಧರ್ಮಕ್ಕೆ ಮತಾಂತರ ಆದ್ರು ಅಂತ ಹೇಳ್ತಾರೆ. ಅವರು ಹಿಂದೂ ಧರ್ಮಕ್ಕೆ ಮತಾಂತರ ಆದದ್ದು ಯಾವ ಕಾಲಘಟ್ಟದಲ್ಲಿ, ಇವತ್ತಿಗೆ ಅವರು ಎಲ್ಲಿದ್ದಾರೆ, ಅವರ ಪೂರ್ವಜ ಅವನ ಒಟ್ಟು ವಂಶಜರು ಯಾರು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಉತ್ತರವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಇನ್ನು ಹತ್ತನೇ ಪ್ರಶ್ನೆ ಇರುವಂತದ್ದು, ಕರ್ನಾಟಕದಲ್ಲಿ ಮಹಿಷಾಸುರನು ಆಳಿದ ಕುರು ಆಗಿರುವ ಕನಿಷ್ಠ 10 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಮಹಿಷಾಸುರ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ್ದ ಅಂತ ಆದ್ರೆ, ಅವನೊಬ್ಬ ಐತಿಹಾಸಿಕ ರಾಜ ಅಂತಾದ್ರೆ, ಖಂಡಿತವಾಗಿಯೂ ಅವನು ಆಳ್ವಿಕೆ ಮಾಡಿದಂತಹ ಪ್ರದೇಶಗಳಿರ್ತದೆ ಅಥವಾ ಅವನು ಹಾಕಿದಂತಹ ಶಾಸನಗಳಿರ್ತದೆ, ಅಥವಾ ಈಗ ಅಶೋಕ ಅವನ ಅಶೋಕನಿಂದ ಪ್ರೇರಣೆ ಪಡೆದಿದ್ದ ಅಂತಾದ್ರೆ ಅಶೋಕ
ಹಾಕಿದಂತಹ ಬಹಳಷ್ಟು ಶಾಸನಗಳು ನಮ್ಮಲ್ಲಿದ್ದಾವೆ. ಅದೇ ಸಂದರ್ಭದಲ್ಲಿ ಅವನು ಹಾಕಿದ ಶಾಸನಗಳಿದೆಯಾ ಅಥವಾ ಅವನ ಬಗ್ಗೆ ಉಲ್ಲೇಖ ಇರುವಂತಹ ಯಾವುದಾದ್ರೂ ದಾಖಲೆಗಳಿದೆಯಾ, ಒಟ್ಟು ಅವನು ಆಳ್ವಿಕೆ ಮಾಡಿದಂತಹ ಒಟ್ಟು ಅವನ ಆಳ್ವಿಕೆಯ ಕುರುಹುಗಳು ಅಂದ್ರೆ ಅವನ ಆಳ್ವಿಕೆ ಮಾಡಿದ್ದ ಅನ್ನುವುದಕ್ಕೆ ಸಾಕ್ಷಿಗಳಾಗಿ ಒಂದು 10 ಐತಿಹಾಸಿಕ ದಾಖಲೆಗಳನ್ನ ಕೊಡಿ ಅನ್ನುವಂಥದ್ದು. ಒಟ್ಟು ಈ ರೀತಿಯಾಗಿ 10 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡುವುದರ ಮೂಲಕ ಈ ಎಲ್ಲ ದಾಖಲೆಗಳನ್ನ ಅವರ ಮುಂದೆ ಇಡುವ ಮೂಲಕ ನಾವು ಕೂಡ ಮಹಿಷಾದಸರವನ್ನು ಬೆಂಬಲಿಸಿಕೊಂಡು ಇದರ ಬಗ್ಗೆ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡುವುದಕ್ಕೆ ಮುನ್ನಡೆಯುವ ಇಂತಹ ನಮ್ಮ ಬಹಳಷ್ಟು ಜನ ದೊಡ್ಡ ದೊಡ್ಡ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ಖಂಡಿತವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾನಂತೂ ಭಾವಿಸ್ತಾ ಇದ್ದೇನೆ. ದಯವಿಟ್ಟು ಯಾರಾದರೂ ಉತ್ತರ ಕೊಡ್ತಾರೆ ಅಂತಾದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ತೆರೆದಿರ್ತದೆ, ದಯವಿಟ್ಟು ಉತ್ತರವನ್ನ ಕೊಡಿ. ಸಾಧ್ಯ ಆದ್ರೆ ಇನ್ನೊಂದು ಉತ್ತರವನ್ನ ನೀವು ಕೊಟ್ರಿ ಅಂತಾದ್ರೆ ಅದಕ್ಕೂ ಕೂಡ ಒಂದು ಉತ್ತರಗಳ ಸರಣಿಯಾಗಿ ವಿಡಿಯೋವನ್ನ ಮಾಡಿ ಹಾಕುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ಧನ್ಯವಾದ.